वारी वारी जाऊं मैं हिंदी पे वारी, हिंदी हमारी सबकी है महतारी, हिंदी हमारी। ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಒಂಬತ್ತನೇ ತರಗತಿ ಹಿಂದಿಯಲ್ಲಿ ಇಂದು ಕಲಿಕಾ ಫಲ 8ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಒಂಬತ್ತನೇ ತರಗತಿಗೆ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ದಯಮಾಡಿ ಅವುಗಳನ್ನು ನೋಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. ಸೀಖನೆ ಕಾ ಪ್ರತಿಫಲ 8, ಕಲಿಕಾ ಫಲ 8, ಗತಿವಿಧಿ 1. ನಿಮ್ನಲಿಖಿತ ಶಬ್ದಕ್ಕೋ ಸಂಜ್ಞಾ ಭೇದಕ್ಕೆ ಅನುಸಾರ ಛಾಂಡ್ಕರ್ ಲಿಖಿ ಅಂತ ಕೇಳಿದರೆ ಎಸ್ ನಾಮಪದದ ಪ್ರಕಾರಕ್ಕೆ ಅನುಗುಣವಾಗಿ ವರ್ಗೀಕರಣ ಮಾಡಿ ಬರೆದ್ರೆ ಉತ್ತರ ವ್ಯಕ್ತಿವಾಚ ಗುಲಾಬಿ, ಗಿರಿಜಾಘರ್, ಅಮರ, ತಾಜ್ಮಹಲ್, ಹಿಮಾಲಯ, ಸುಭಾಷ್ ಚಂದ್ರ ಬೋಸ್. ಜಾತಿವಾಚಕ ದೇಶ, ಛಾತ್ರ, ಶಿಕ್ಷಕ, ಪರ್ವತ. ಸಮೂಹ ವಾಚಕ ಸೇನಾ, ದಳ, ಝುಂಡ್, ಗನ್, ಸಭಾ. ದ್ರವ್ಯವಾಚಕ ಸೋನಾ, ಚಾಂದಿ, ತಾಂಬ. ಭಾವವಾಚಕ ಖುಷಿ, ಮೂರ್ಖತಾ, ಕಠಿಣಾಯಿ, ಚತುರಾಯಿ, ಭೋಲಾಪನ್. ಇನ್ನ ಸಂಜ್ಞಾಕ್ಕೆ ಭೇದಕ್ಕೋ ಲೇಖಕರ್ ಸಭಿ ಭೇದಕ್ಕೆ ಲಿಯೇ ಪಾಚ್ ಪಾಚ್ ಉದಾಹರಣೆ ಲಿಖಿ ಅಂತ ಕೇಳಿದ್ದಾರೆ. ವ್ಯಕ್ತಿವಾಚಕ್ಗಾಗಿ ಭೋಲು, ಹೀರಾ, ರಾಮು, ಅಮರ್, ಭಾರತ್. ಜಾತಿವಾಚಕ ಪತ್ನಿ, ಪಕ್ಷಿ, ಗಾಂವ್, ದೇಶ್, ನದಿ. ಭಾವವಾಚಕ ಪ್ರೇಮ, ಮಮತಾ, ಚಿಂತಾ, ಮಿಠಾಸ್, ಬುರಾಯಿ. ಸಮೂಹ ವಾಚಕ ಸೇನಾ, ದಲ್, ಗನ್, ಝುಂಡ್, ಗುಚ್ಛ. ದ್ರವ್ಯವಾಚಕ ಸೋನಾ, ಚಾಂದಿ, ಲೋಹ, ತಾಂಬ, ಪಾನಿ. ಇಲ್ಲಿ ಎಸ್ ಈ ಒಂದು ಕತೆ ಇದೆ. ಈ ಕಥೆಯಲ್ಲಿ ಏನ್ ಮಾಡಿದ್ದಾರೆ, ಗೆರೆ ಎಳೆದ ಪದಗಳನ್ನ ಬರ್ಲಿಕ್ಕೆ ಹೇಳಿದ್ರು. ಆಮೇಲೆ ಗೆರೆ ಎಳೆದ ಪದಗಳು ವ್ಯಾಕರಣದ ದೃಷ್ಟಿಯಲ್ಲಿ ಏನನ್ನ ಸೂಚಿಸ್ತವೆ ಅಂತ ಕೇಳಿದ್ದಾರೆ. ಮೊದಲಿಗೆ ಗೆರೆ ಎಳೆದ ಎಲ್ಲಾ ಪದಗಳನ್ನ ಇಲ್ಲಿ ಬರ್ದಿದ್ದೀನಿ. ಈ ಗೆರೆ ಎಳೆದ ಎಲ್ಲಾ ಪದಗಳನ್ನ ಏನ್ ಮಾಡಬೇಕಾಗದ, ವ್ಯಾಕರಣಕ್ಕನುಗುಣವಾಗಿ ಅಂದ್ರೆ ಅದರಲ್ಲಿ ಸಂಜ್ಞಾ ಯಾವುದು, ಸರ್ವನಾಮ ಯಾವುದು, ವಿಶೇಷಣ ಯಾವುದು, ಕ್ರಿಯಾ ಯಾವುದು, ಅವುಗಳನ್ನ ಆರಿಸಿ ಬರಿಬೇಕು. ಅಲ್ಲಿ ಸಂಜ್ಞಾ ಗ್ವಾಲ, ಬಚಡ, ಬಾಗ್, ದೂದ್, ಜಂಗಲ್, ಸರ್ವನಾಮ್ ಅಪ್ನಿ, ವಿಶೇಷಣ ಇಮಾನದಾರಿ, ಕ್ರೂರತಾ, ಸಮಜ್ದಾರ್, ಕ್ರಿಯಾ ಪಾಸ್, ಅವಂಗಿ, ಲೌಟ್ಕರ್. ಗತಿವಿಧಿ ದೋ ಚಟುವಟಿಕೆ 2. ದಿಯೇ ಗಯೇ ವಾಕ್ಯಕ್ಕೆ ನಿಹಿತ ಸರ್ವನಾಮ ಶಬ್ದಕ್ಕೋ ಪಹಚಾನ್ ಕರ್ ಲಿಖಿ. ವಾಕ್ಯದಲ್ಲಿ ಏನ್ ಮಾಡಿದ್ದಾರೆ, ಸರ್ವನಾಮಗಳನ್ನ ಕೊಟ್ಟಿದ್ದಾರೆ, ಅವುಗಳನ್ನ ಆರಿಸಿ ಬರಿಬೇಕು. ಫಸ್ಟ್ ದಲ್ಲಿ ಮೈ, ಸೆಕೆಂಡ್ ದಲ್ಲಿ ವಹ, ಥರ್ಡ್ ತುಮ್, ನೆಕ್ಸ್ಟ್ ಇಲ್ಲಿರ್ತಕ್ಕಂಥದ್ದು ಪರ್, ಮುಝೆ, ಉಸೆ, ಮೈ, ಯಹ, ಕುಚ್, ಯಹ. ಇವೇನಾಗಿತ್ತಪ್ಪ ಅಂತಂದ್ರೆ ಸರ್ವನಾಮ ಆಗಿತ್ತು. ಇನ್ನು ಮುಂದೆ ಸಾರ್ಥಕ ವಾಕ್ಯ ಬನ್ನಿ ಅಂತ ಕೇಳಿದರೆ ಈ ಸರ್ವನಾಮಗಳಿಂದ ಒಂದೊಂದು ಎಸ್ ಸಾರ್ಥಕವಾಗಿ ಅರ್ಥಪೂರ್ಣವಾದ ವಾಕ್ಯಗಳನ್ನ ಮಾಡಬೇಕು. ಸೊ ಮೈದಿಂದ ಏನಾಗ್ಬೋದು, ಮೈ ಇಮಾನದಾರ್ ಹೂ, ತು ಕಮ್ಜೋರ್ ಹೇ, ತುಮ್ ಕೈಸೆ ಹೋ, ವಹ ಅಚ್ಚಾ ಹೇ, ಆಪ್ಕಾ ಘರ್ ಕಹಾ ಹೇ, ಹಮ್ ಸಬ್ ಭಾರತೀಯ ಹೈ, ಯಹ ಉಸ್ಕಾ ಮಕಾನ್ ಹೇ, ವಹ ಕೌನ್ ಹೇ, ವೇ ಸಮಜ್ದಾರ್ ಹೈ, ಏ ದೂಸರೆ ಗಾಂವ್ಕೆ ಹೈ. ಗತಿವಿಧಿ 3, ಚಟುವಟಿಕೆ 3, ಕಾರಕ ಚಿಹ್ನೌಕಾ ನಾಮ ಲಿಖಿ. ಸೊ ಯಾವ ಕಾರಕ ಚಿಹ್ನೆ ಏನು ಅಂತ ಕೇಳಿದ್ದಾರೆ. ಕೇಳಿಯೇ ಸಂಪ್ರದಾನ ಕಾರಕ, ಸೆ ಅಪಾದಾನ ಕಾರಕ, ಕೋ ಸಂಪ್ರದಾನ ಕಾರಕ, ಕ ಸಂಬಂಧ, ಮೇ ಅಧಿಕರಣ, ಕೆ ಸಂಬಂಧ, ಪರ್ ಅಧಿಕರಣ, ಕಿ ಸಂಬಂಧ, ನೆ ಕರ್ತಾಕಾರಕ, ಕಿ ಸಂಬಂಧ ಕಾರಕ, ಅರೆ ಸಂಬೋಧನ ಕಾರಕ. ಇನ್ನ ಗೆರೆಳದ ಪದಗಳು ಯಾವ ಕಾರಕ ಚಿಹ್ನ ಆಗಿತ್ತು ಅನ್ನೋದನ್ನ ಕೇಳಿದ್ದಾರೆ. ಪರ್ ಅಧಿಕರಣ ಕಾರಕ, ಕ ಸಂಬಂಧ ಕಾರಕ, ಸೆ ಅಪಾದಾನ ಕಾರಕ, ಪರ್ ಅಧಿಕರಣ ಕಾರಕ, ಸೆ ಕರ್ಣ ಕಾರಕ, ನೆ ಕರ್ತಾಕಾರಕ, ನೆ ಕರ್ತಾಕಾರಕ, ಸೆ ಕರ್ಣ ಕಾರಕ, ಹೇ ಸಂಬೋಧನ ಕಾರಕ, ಕೇಲಿಯೆ ಸಂಪ್ರದಾನ ಕಾರಕ, ಪರ್ ಅಧಿಕರಣ ಕಾರಕ, ನೆಕ್ಸ್ಟ್ ಮೇ ಅಧಿಕರಣ ಕಾರಕ, ಸ್ಮೇ ಅಧಿಕರಣ ಕಾರಕ. ಇನ್ನ ಕರೆಕ್ಟ್ ಆಗಿರ್ತಕ್ಕಂಥ ಕಾರಕ ಚಿಹ್ನೆಯನ್ನು ತುಂಬಿ ವಾಕ್ಯ ಪೂರ್ಣ ಮಾಡಬೇಕಾಗಿತ್ತು. ಗೋಪಾಲ್ ಕೋ ಗಾನೆ ದೋ, ಹಮ್ ಕಲಂ ಸೆ ಲಿಖತೆ ಹೈ, ನೆಕ್ಸ್ಟ್ ಉಸ್ಕೆ ಲಿಯೇ ಕಪಡೆ ಲಾವೋ, ಮೈನೆ ಖಾನಾ ಖಾಯಾ, ಯಹ ರಾಮ್ ಕಿ ಕಿತಾಬೆ, ಮೇಜ್ ಪರ್ ಕಿತಾಬ್ ಹೇ. ನೆಕ್ಸ್ಟ್ ಇಲ್ಲಿನೂ ಕೂಡ ವಾಕ್ಯದಲ್ಲಿ ಅಪೇಕ್ಷಿತವಾಗಿರ್ತಕ್ಕಂಥ ಕಾರಕ ಚಿಹ್ನೆಗಳನ್ನು ತುಂಬಬೇಕು. ಶಾಮುಕೆ ಪಿತಾಜಿ ಡಾಕ್ಟರ್ ಹೇ, ಲಕ್ಷ್ಮೀಬಾಯಿ ವೀರತಾ ಕಿ ಮೂರ್ತಿ ಹೇ, ಹಮೇ ಮಾ ಸೆ ಅಚ್ಚೆ ಗುಣೋ ಕೋ ಸಿಖನಾ ಚಾಹಿಯೇ, ಹೇ ಭಗವಾನ್ ಯಹ ತುಮ್ನೆ ಕ್ಯಾ ಕಿಯಾ, ಬಗೀಚೆ ಮೇ ಸುಂದರ್ ಫೂಲ್ ಕಿಲೆ ಹೈ. ಇನ್ನು ಗತಿವಿಧಿ 4 ಕೇಳಿದ್ದಾರೆ. ಸೊ ಅದರಲ್ಲಿ ಸಂಧಿ ಮತ್ತೆ ಅವುಗಳ ಬಗ್ಗೆ ಇದ್ದಾವೆ. ಲಘುತ್ತರ ಇದನ್ನ ಕೂಡಿಸಿ ಬರೆದಾಗ ಲಘುತ್ತರ, ದೀರ್ಘ ಸಂಧಿ, ಹಿತೋಪದೇಶ ಎಸ್ ಅದು ಗುಣಸಂಧಿ ಆಗ್ತದ, ವನೌಷಧ ವೃದ್ಧಿ ಸಂಧಿ ಆಗ್ತದ, ನೆಕ್ಸ್ಟ್ ಭಾವಕ ಅಯಾದಿ ಸಂಧಿ ಆಗ್ತದ, ವಿರೋಚಿತ ಗುಣಸಂಧಿ, ಸದೈವ ವೃದ್ಧಿ ಸಂಧಿ, ಪವಿತ್ರ ಎಸ್
ಯದ್ಯಪಿ ಅದು ಎನ್ ಸಂಧಿ ಆಗ್ತದ. ಇನ್ನು ಇಲ್ಲಿನೂ ಕೂಡ ಪದಗಳನ್ನು ವಿಚ್ಛೇದ ಮಾಡಬೇಕು, ಸಂಧಿಗಳನ್ನು ಹೇಳಬೇಕು. ಪರಿ ಪ್ಲಸ್ ಇಕ್ಷಾ ದೊಡ್ಡ ಈ ಬರೋದು, ಅದನ್ನು ಕ್ಷಾ ಬರೀರಿ, ಪರೀಕ್ಷಾ ಆಗ್ತದ. ಸೊ ಟೋಟಲ್ ಇದು ಏನಾಗ್ತದಪ್ಪ ಅಂದ್ರೆ ದೀರ್ಘ ಸಂಧಿ ಆಗ್ತದ. ನೆಕ್ಸ್ಟ್ ಇತ್ಯಾದಿ, ಇತಿ ಪ್ಲಸ್ ಅದಿ ಎನ್ ಸಂಧಿ, ಗಣ ಪ್ಲಸ್ ಈಶ ಗಣೇಶ ಗುಣಸಂಧಿ, ಪರಮ ಪ್ಲಸ್ ಔಷಧ ಪರಮೌಷಧ ವೃದ್ಧಿ ಸಂಧಿ, ರಾಜ ಪ್ಲಸ್ ಋಷಿ ರಾಜರ್ಷಿ ಎಸ್ ದೀರ್ಘ ಸಂಧಿ, ಕವಿ ಪ್ಲಸ್ ಇಂದ್ರ ಕವೀಂದ್ರ ದೀರ್ಘ ಸಂಧಿ, ಸು ಪ್ಲಸ್ ಆಗತ ಸ್ವಾಗತ ಎನ್ ಸಂಧಿ, ಪೌ ಪ್ಲಸ್ ಅಕ ಪಾವಕ ಅಯಾದಿ ಸಂಧಿ, ವೀರ ಪ್ಲಸ್ ಉಚಿತ ವೀರೋಚಿತ ಗುಣಸಂಧಿ, ಅತಿ ಪ್ಲಸ್ ಅಧಿಕ ಅತ್ಯಧಿಕ ಎನ್ ಸಂಧಿ. ಇನ್ನು ಪ್ರೇರಣಾರ್ಥಕ ಕ್ರಿಯಾಗಳಿದ್ದಾವೆ. ಕ್ರಿಯಾಪದಗಳ ಮುಂದೆ ಪ್ರಥಮ ಮತ್ತು ದ್ವಿತೀಯ ಪ್ರೇರಣಾರ್ಥಕ ಕ್ರಿಯಾರೂಪಗಳನ್ನು ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಪಡನ ಪಡಾನ ಪಡವಾನ, ಚಲನ ಚಲಾನ ಚಲವಾನ, ಹಸ್ನ ಹಸಾನ ಹಸ್ವಾನ, ಸುನನ ಸುನಾನ ಸುನವಾನ, ಭಾಗ್ನ ಭಗಾನ ಭಗವಾನ, ಸೋನ ಸುಲಾನ ಸುಲವಾನ, ಲಿಖ್ನ ಲಿಖಾನ ಲಿಖವಾನ, ಜಾಗ್ನ ಜಗಾನ ಜಗವಾನ, ಬೋಲನ ಬುಲಾನ ಬುಲವಾನ, ಖೇಲನ ಖಿಲಾನ ಖಿಲವಾನ. ನೆಕ್ಸ್ಟ್ ವಿರಾಮ ಚಿಹ್ನಗಳಿದ್ದಾವೆ. ಎಸ್ ವಿಲೋಮ ಶಬ್ದಗಳಿದ್ದಾವೆ. ಈ ಮರದಲ್ಲಿ ಎಷ್ಟೋ ವಿಲೋಮ ಶಬ್ದಗಳ ಅರ್ಥಗಳ ಉತ್ತರಗಳಿದಾವ, ಅವುಗಳ ಇದರೊಂದಿಗೆ ನೀವೇನು ಮಾಡಬೇಕಾಗಿತ್ತು, ಜೋಡಿಸಿ ಬರಿಬೇಕಿತ್ತು. ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ಮಿತ್ರ ಶತ್ರು, ಆಶಾ ನಿರಾಶ, ಜಯ ಅಪಜಯ, ಯಶ ಅಪಯಶ, ಉಚಿತ ಅನುಚಿತ, ಸ್ವಾರ್ಥ ನಿಸ್ವಾರ್ಥ, ಆಯ ವ್ಯಯ ಹಾರ ಜೀತ, ಶುಭ ಅಶುಭ, ಧೂಪ ಛಾವ್, ನವೀನ ಪ್ರಾಚೀನ, ಏಕ ಅನೇಕ, ಲಾಯಕ ನಾಲಾಯಕ್, ಸ್ವಸ್ಥ ಅಸ್ವಸ್ಥ, ರೋಗಿ ನಿರೋಗಿ, ಜೀವನ್ ಮರಣ್, ಅಂಧಕಾರ ಪ್ರಕಾಶ್, ರಕ್ಷಕ್ ಭಕ್ಷಕ್ ಅಂತಕ್ಕಂಥದ್ದು ಇತ್ತು. ಇನ್ನು ವಿಲೋಮ ಶಬ್ದಗಳನ್ನು ಏನು ಮಾಡಬೇಕಪ್ಪ ಅಂದರೆ ವಾಕ್ಯದಲ್ಲಿ ಪ್ರಯೋಗ ಮಾಡಿ ಬರೀಬೇಕು. ಮೈ ಮೋಟಾ ಹೂ ಮೈ ಪತ್ಲಾ ಹೂ, ಅದೇ ತರಹ ವಹ ಉಪರ್ ಹೇ ವಹ ನೀಚೆ ಹೇ, ವಹ ಟಂಡಾ ಹೇ ವಹ ಗರಂ ಹೇ, ಯಹ ನಯಾ ಹೇ ಯಹ ಪುರಾನಾ ಹೇ, ಯಹ ನಜ್ದೀಕ್ ಹೇ ಯಹ ದೂರ್ ಹೇ, ಯಹ ವೀರ್ ಹೇ ಯಹ ವಹ ಕಾಯರ್ ಹೇ, ಏ ಕಠಿಣ ಹೇ ಏ ಆಸಾನ್ ಹೇ, ವಹ ನಾಸ್ತಿಕ್ ಹೇ ವಹ ಆಸ್ತಿಕ್ ಹೇ ಅಂತಕ್ಕಂಥದ್ದು ಆಗಬೇಕು. ಇನ್ನು ಲಾಸ್ಟ್ದಲ್ಲಿ ವಾಕ್ಯದಲ್ಲಿ ಎಸ್ ವಿಲೋಮಾರ್ಥಕ ಶಬ್ದಗಳು ಇದ್ದಾವೆ, ಆ ವಿಲೋಮ ಶಬ್ದಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಹುಡುಕಿ ಬರಿಬೇಕಿತ್ತು. ಫಸ್ಟ್ದಲ್ಲಿ ಮಾನವ ದಾನವ, ನೆಕ್ಸ್ಟ್ ಅಚ್ಛಾಪುರ, ಇಲ್ಲಿ ಹಾಗೆ ಪೀಚೇನೂ ಅದ ಉಪರ್ ನೀಚೇನೂ ಅದ, ಇದರ್ ಉದರ್ ಅಪ್ನ ಪರಾಯ. ಇಷ್ಟಿತ್ತು ನೋಡಿ 9ನೇ ತರಗತಿಯ 8ನೇ ಕಲಿಕಾ ಫಲದಲ್ಲಿರ್ತಕ್ಕಂಥ ಉತ್ತರಗಳನ್ನು. ಸೊ ದಯಮಾಡಿ ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಬೇಕು, ಹೆಚ್ಚೆಚ್ಚು ನಿಮಗೆ ಜನರಿಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು. ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.